ನಿತ್ಯ ಜೀವನಗೆ ಸ್ವಾಗತ. ನಾನು ಇವತ್ತು ಅಕ್ಕಿ ರವೆನ ಬಳಸಿ ಸೋರೆಕಾಯಿ ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಇದು ಸೋರೆಕಾಯಿ ಮಾಡ್ಕೊಳ್ಳೋದಿದೆ ನೋಡಿ. ನಾನು ಸೋರೆಕಾಯಿ ಹಾಕೊಳ್ತಾ ಇದ್ದೀನಿ. ಕಸಿ ಮೆಣಸಿನ್ಕಾಯಿ ಎರಡು ಇಂಚ್ ಶುಂಠಿನ ಚೆಚ್ಕೊಂಡಿದ್ದೀನಿ ಸೋರೆಕಾಯಿ ಜೊತೆಗೆ. ಒಂದು ಚಮಚ ಜೀರಿಗೆ ಹಾಕ್ತಾ ಇದ್ದೀನಿ. ಸೋರೆಕಾಯಿ ರುಬ್ಬಾಕಿದ್ದೀನಿ. ಇವಾಗ ಅಕ್ಕಿ ಮತ್ತೆ ಅವಲಕ್ಕಿನ ರುಬ್ಕೊಳ್ತಾ ಇದ್ದೀನಿ, ಹಾಕೊಳ್ತಾ ಇದ್ದೀನಿ. ಒಂದೊಂದು ಸುತ್ತು ಸುತ್ತಿದ್ರೆ ಸಾಕಿದ್ವು ಆಗಿದೆ. ಇದು ದೋಸೆ ಇಟ್ಟು ಲೆವೆಲ್ಗೇನೆ ಆಗಿದೆ. ಇವಾಗ ನಾನು ಇದಕ್ಕೆ ಉಪ್ಪು ಹಾಕ್ಬಿಟ್ಟು ಕಲಸಿಡ್ತೀನಿ. ಒನ್ ಅವರ್ ಇಡ್ತೀನಿ. ಕೈಯಲ್ಲೇ ಹಿಂಗೆ ಕಲಸಿ ಚೆನ್ನಾಗಿಡೋಣ, ಯಾಕಂದರೆ ಇನ್ನೊಂದು ಅವರಿಗೆ ಮಾಡೋದ್ರಿಂದ ಒಂದು ಸ್ವಲ್ಪ ಕೈಯಲ್ಲಿ ಆಡೋದು ಬೇಗ ಹುಳಿ ಆಗುತ್ತೆ. ಮತ್ತು ಅವಲಕ್ಕಿ, ಅಕ್ಕಿ, ರವೆ ಇಷ್ಟು ನಾನು ರುಬ್ಬಿದ್ದೀನಿ. ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ. ಇವಾಗ ವಿಡಿಯೋದಲ್ಲಿ ನಾನು ಹಾಕಿದ್ದೀನಿ, ಶೇರ್ ಮಾಡ್ತೀನಿ. ನಾನು ವಿಡಿಯೋ ಆಗುತ್ತೆ, ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇದು ನಾನು ಹಾಕ್ತೀರಾ? ನಾನು ಇದು ಒಂದೇ ಒಂದು ಸಾರಿ ಉಪಯೋಗಿಸ್ಕೊಂಡು ಊಟ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಮತ್ತು ದೋಸೆನೂ ಅಷ್ಟೇ, ತುಂಬ ಸ್ಮೂತಾಗಿ ಮಕ್ಕಳು ಸಹ ತಿಂತವೆ, ಅಷ್ಟು ಚೆನ್ನಾಗಿರುತ್ತೆ.